ಪ್ರಿಯರೆ, ಇವತ್ತು ದೊಡ್ಡ ಮೋಸಗಾರನ ಬಗ್ಗೆ ಎಚ್ಚರ, ಇದರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನೀವು ತಿಳಿಬೇಕು, ನಾವು ಯುದ್ಧದಲ್ಲಿದ್ದೇವೆ. ಈ ಯುದ್ಧದಲ್ಲಿ ನಿಮಗೆ ಬೇಕಾಗಿರುವುದು ದೇವರ ವಾಕ್ಯ. ಪ್ರಿಯರೇ, ನೀವು ಜಯಿಸಬೇಕು ಅಂದರೆ ಬೇರೆ ಏನಿಲ್ಲ, ನಿಮ್ಮ ಓದು, ನಿಮ್ಮ ಹಣ ಜಯಿಸೋಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ದೇವರ ವಾಕ್ಯ ಬೇಕಾಗಿದೆ. ವಾಕ್ಯವನ್ನು ಬಿಟ್ಟು ಏನು ಮಾಡಬೇಡ್ರಿ, ಮಾಡಕೂಡ್ದು. ಅದೇ ಸತ್ಯವೇದ ನಮ್ಮನ್ನು ಹೆಚ್ಚಿಸ್ತಾ ಇರೋದು. ಮತ್ತು ಈ ಲೋಕದಲ್ಲಿ ಪ್ರಿಯರೇ, ಅನೇಕ ಅನ್ಯ ಜನರು ಬರೆದಿರುವಂಥ ದೆವ್ವಗಳ ಮೇಲೆ ಪುಸ್ತಕ, ಶಾಸ್ತ್ರದ ಮೇಲೆ ಪುಸ್ತಕ, ಮಾಟ ಮಂತ್ರದ ಬಗ್ಗೆ ಪುಸ್ತಕಗಳು ಅನೇಕವಿದೆ. ಅದನ್ನು ಯಾವ ಕಾರಣಕ್ಕೂ ಕೊಂಡುಕೊಳ್ಳಬೇಡ್ರಿ, ಆನ್ಲೈನಲ್ಲಿ ಬರುವಂಥದ್ದನ್ನು ನೋಡಬೇಡ್ರಿ. ಅದನ್ನು ಮಾಡಬೇಕಾದ್ರೆ ನೀವು ಈ ದೊಡ್ಡ ಮೋಸಗಾರನ ಬಲೆಯೊಳಗೆ ಬೀಳ್ತಾ ಇದ್ದೀರಾ. ಆ ದೊಡ್ಡ ಮೋಸಗಾರ ಯಾರು ಅಂದರೆ ಸೈತಾನನು. ಪ್ರಿಯರೇ, ಖಂಡಿತವಾಗಿ ಓದಲು ಬೇಡ್ರಿ, ಕೊಂಡುಕೊಳ್ಳಬೇಡ್ರಿ. ಕೆಲವು ಕ್ರೈಸ್ತರು ಈ ಒಂದು ರೂಢಿಯಲ್ಲಿದ್ದಾರೆ. Ephesians 4:27 ಹೇಳುತ್ತೆ, ಇಲ್ಲಿ ನಾವು ನೋಡ್ತೀವಿ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಯಾವುದೇ ವಿಷಯದಲ್ಲಿ. ಇಷ್ಟೇ ಅದು ಹೇಳ್ತಾ ಇರೋದು, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ, ಅದು ಯಾವುದೇ ವಿಷಯ ಆಗಿರಲಿ. ಎಚ್ಚರದಿಂದ ಕಾದುಕೊಳ್ಳಿರಿ. ಕರ್ತನ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ನಮಗೆ ವಚನ ಜ್ಞಾನವಿರಬೇಕು. ವಚನದಲ್ಲಿ ಮೋಸಗಾರನ ಬಗ್ಗೆ ಅಂದರೆ ಸೈತಾನನ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ ನಮ್ಮನ್ನು ಎಚ್ಚರಿಸ್ತಾನೇ ಬಂದಿದೆ. ಕೆಲವು ವಿಶ್ವಾಸಿಗಳು ಏನು ಮಾಡ್ತಾರೆ ಗೊತ್ತಾ ಪ್ರಿಯರೇ? Yakuba 4:7 ಏನು ಮಾಡ್ತಾರೆ? ಆತನನ್ನು ಎದುರಿಸಿರಿ, ಅಂದರೆ ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಹೌದು ಪ್ರಿಯರ, ಖಂಡಿತ ಹೋಗ್ಲೇಬೇಕು ಯೇಸುನಾಮದಲ್ಲಿ. ಆದರೆ ಅದಕ್ಕೆ ಮುಂಚೆ ಒಂದು ಸಾಲ್ ಬರುತ್ತೆ ಅದೇ ವಚನದಲ್ಲಿ, ಈಗಿರಲಾಗಿ ದೇವರಿಗೆ ಒಳಗಾಗಿರಿ. ಯಾವಾಗ ನೀವು ದೇವರಿಗೆ ಒಳಗಾಗೋದಿಲ್ವೋ ಅವನು ಬಿಟ್ಟು ಹೋಗೋಕ್ಕೆ ಚಾನ್ಸೇ ಇಲ್ಲ, ಖಂಡಿತ ಬಿಟ್ಟು ಹೋಗೋದಿಲ್ಲ ಪ್ರಿಯರೇ. ಯಾಕೆಂದರೆ ಒಳಗಾಗಿದ್ದೇವೋ ಇಲ್ಲವೋ ಅನ್ನೋದು ಅವನಿಗೆ ಅರಿವು ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ಮೊದಲು ದೇವರಿಗೆ ಒಳಗಾಗಿ ಪ್ರಾರ್ಥನೆ ಸಮಯದಲ್ಲಿ ಮೋಸಗಾರನ ಮೋಸ ಕಥೆಗಳನ್ನೆಲ್ಲ ನಾವೇನು ಮಾಡಬಹುದು, ಬಯಲಿಗೆ ಎಳಿಬೋದು. ಅಂದರೆ ಕತ್ತಲೆಯನ್ನು ಬೆಳಕಿಗೆ ತರಬಹುದಾಗಿದೆ ಪ್ರಿಯರೇ. ಯಾರ ಮೇಲೆ ಸೈತಾನನು ಆಕ್ರಮಣ ಮಾಡ್ತಾನೆ ಅಂದರೆ, ಯಾರ ಮೇಲೆ ಸೈತಾನನ ಆಕ್ರಮಣ ಆಗತ್ತೆ ಅಂದರೆ, ಯಾರು ದೇವರಿಗೆ ಒಳಗಾಗಿರೋದಿಲ್ಲವೋ ಅವರ ಮೇಲೆ, ಮತ್ತು ಯಾರಿಗೆ ನಂಬಿಕೆಯಲ್ಲಿ ಕೊರತೆ ಇದೆಯೋ ಅವರಿಗೆ. ಮತ್ತು ದೇವರಲ್ಲಿ ನಂಬಿಕೆ ಇಲ್ಲ, ಸುಮ್ಮನೆ ಏನೋ ಕಾಟಾಚಾರಕ್ಕಾಗಿ ಆಗ್ಬಿಟ್ನಲ್ಲ, ಏ ಸ್ವಾಮಿ ನಂಬಿಟ್ನಲ್ಲ ಅನ್ನೋ ರೀತಿಯಲ್ಲಿ ಇರೋರಿಗೆ ಏನು ಮಾಡ್ತಾನೆ ಅವನು, ಆಕ್ರಮಣ ಅಟ್ಯಾಕ್ ಜಾಸ್ತಿ ಇರುತ್ತೆ. 1 Peter 5:8 ನೋಡುವ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ಇಲ್ಲೇನು ಹೇಳುತ್ತೆ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. 9 ವಚನ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಕರ್ತನ ನಾಮಕ್ಕೆ ಸ್ತೋತ್ರ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಯಾವ ರೀತಿ ದೃಢವಾಗೋದು? ವಚನ ಓದಬೇಕು, ವಚನದ ಪ್ರಕಾರ ಜೀವಿಸೋರಾಗಿರಬೇಕು, ವಚನದಲ್ಲೇ ಕಾರ್ಯ ಮಾಡೋರಾಗಿರಬೇಕು. ಯಾವಾಗ ನಾವು ರಕ್ಷಿಸಲ್ಪಡ್ತೀವೋ ಆ ಸಮಯದಲ್ಲಿ ಈ ಪಾಪಗಳು, ದೆವ್ವಗಳು ನಮ್ಮನ್ನು ಬಿಟ್ಟು ಹೋಗ್ತವೆ ಪ್ರಿಯರೇ. ಬಿಟ್ಟು ಹೋಗಿದ ತಕ್ಷಣ ನಾವು ಮಾಡುವಂಥ ಒಂದು ಕಾರ್ಯ ಏನೆಂದರೆ, ದೇವರ ವಚನ ನಮ್ಮಲ್ಲಿ ಸಮೃದ್ಧಿಯಾಗಿರಬೇಕು, ಧ್ಯಾನಿಸಬೇಕು, ಓದಬೇಕು, ಉಪವಾಸ ಜೀವಿತ ಇರಬೇಕು, ಸಭೆ ಐಕ್ಯವಿರಬೇಕು, ಪರಿಶುದ್ಧತೆಯನ್ನು ಕಾದುಕೊಳ್ಳೋರಾಗಿರಬೇಕು. ನಮ್ಮ ಹೃದಯವೆಂಬ ಆಲಯವನ್ನು ಪರಿಶುದ್ಧತೆಯಲ್ಲಿ ಇಟ್ಕೊಳ್ಬೇಕು. ದೇವರ ಪ್ರಸನ್ನತೆ ಮಹಿಮೆ ತುಂಬಿ ತುಳುಕುವಂಥದ್ದಾಗಿರಬೇಕು. ಇಲ್ಲಾಂದರೆ ಅದು ಮತ್ತೆ ಹುಡುಕಿ ಬರುತ್ತೆ ಅಂತ ಸತ್ಯವೇದದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 12:43 ನೋಡುವ, ಇಲ್ಲಿ ಹೇಳುತ್ತೆ ಪ್ರಿಯರೇ, ದೆವ್ವು ಮನುಷ್ಯನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. 44 ವಚನ, ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲೆಲ್ಲದ್ದು ಗುಡಿಸಿ ಅಲಂಕರಿಸಿದ್ದು ಆಗಿರೋದನ್ನು ಕಂಡು ಹೊರಟೋಗಿ ತನಗಿಂತ, ವಚನ 45 ಹೇಳುತ್ತೆ, ಕೆಟ್ಟವುಗಳಾದ ಬೇರೆ 7 ದೆವ್ವುಗಳನ್ನು ತನ್ನೊಂದಿಗೆ ಕರೆದುಕೊಂಡು ಬರುವುದು. ಅವು ಒಳಹೊಕ್ಕು, ಒಳಹೊಕ್ಕು ಅಂದರೆ ನಿಮ್ಮಲ್ಲಿ ಪ್ರವೇಶ ಮಾಡಿ ಅಂತ. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗುವುದು, ಇದರಂತೆಯೇ ಈ ಕೆಟ್ಟ ಸಂತತಿಗೆ ಆಗುವುದು ಅಂದನು. ಕರ್ತನ ನಾಮಕ್ಕೆ ಸ್ತೋತ್ರ. ಪ್ರಿಯರೇ,
ನಾವು ರಕ್ಷಿಸಲ್ಪಟ್ಟಿದ್ದೇವೆ, ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೇವೆ, ಈ ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೇವೆ. ಇವು ಮಾಡುವಂಥ ಕಾರ್ಯ ಏನಂದರೆ ಒಡೆತನಕ್ಕೆ ಒಪ್ಪಿಸ್ಕೊಡೋರಾಗಿರಬೇಕು. ನಮ್ಮ ಮನೆಯನ್ನು ಪ್ರತಿದಿನ ದೇವರ ವಾಕ್ಯವೆಂಬ ಶುದ್ಧ ನೀರಿನಿಂದ ತೊಳೆದುಕೊಳ್ಳೋರಾಗಿರಬೇಕು. ನಮ್ಮನ್ನು ಯೇಸುವಿನ ರಕ್ತದಲ್ಲಿ ನಮ್ಮ ಆತ್ಮ ಪ್ರಾಣ ಶರೀರವನ್ನು ಮುಚ್ಚಿ ಮರೆ ಮಾಡೋರಾಗಿರಬೇಕು. ಯಾಕಂದರೆ ಈ ದೊಡ್ಡ ಮೋಸಗಾರ ಇದನ್ನಲ್ಲ, ಈ ಮೋಸಗಾರ ತಂತ್ರಗಾರ ಶೋಧಕನು ಏನು ಮಾಡ್ತಾನೆ, ನಿಮ್ಮನ್ನು ಶೋಧಿಸ್ತಾನೇ ಇರ್ತಾನೆ. ವಚನ ನಿಮ್ಮಲ್ಲಿ ಇಲ್ಲ ಅಂದರೆ ಖಂಡಿತ ಶೋಧನೆಯೊಳಗೆ ಬಿದ್ದು ಪಾಪದಲ್ಲಿ ಬಿದ್ದು ಒಂದೋಗಿರುತ್ತೆ, ಏಳು ಬರುತ್ತೆ ಅಂತ ಹೇಳುತ್ತೆ. ಒಂದು ಪ್ಲಸ್ ಎಂಟು ಏಳು ಪಾಪಗಳು ನಿಮ್ಮನ್ನು ಪ್ರವೇಶ ಮಾಡಿ ಆ ಮನುಷ್ಯನ ಅಂತ್ಯಸ್ಥಿತಿಯು ಅಯ್ಯೋ ಅಂತ ವಚನ ಹೇಳುತ್ತೆ. ಎಚ್ಚರ ವಹಿಸಿ ಪ್ರಿಯರೇ, ನೀವು ತಿಳ್ಕೋಬೇಕು, ಸೈತಾನನು ಯೇಸುವಿನ ಮೇಲೆ ಯುದ್ಧ ಸಾರಿ ಸೋತಾದ, ಆದರೆ ಆತನ ಬಲ ಸೋತು ಹೋಗಿಲ್ಲ. ಇವತ್ತಿಗೂ ಆತನ ಬಲವನ್ನು ಸ್ವಾಮಿ ಪರಲೋಕದಿಂದ ಸೈತಾನನನ್ನು ದಬ್ಬಬೇಕಾದರೆ ಅವನಲ್ಲಿದ್ದಂಥ ಅಭಿಷೇಕ ಬಲವನ್ನು ತೆಗೀಲಿಲ್ಲ. ಇವತ್ತು ಅಭಿಷೇಕ ಬಲ ಏನಾಗಿದೆ ಅಂದರೆ ಕಲಬೆರಿಕೆಯಾಗಿ ಕರಪ್ಟಾಗಿ ಕೆಟ್ಟು ಹೋಗಿದೆ. ಇವತ್ತು ಅದನ್ನು ಏನು ಮಾಡ್ತಾ ಇದ್ದಾನೆ, ಪಾಪದ ಜೀವಿತಗಳಿಗಾಗಿ ಕತ್ತಲೆ ರಾಜ್ಯಕ್ಕೆ ಸಂಬಂಧಪಟ್ಟ ಕಾರ್ಯಗಳ ಮೇಲೆ ಅದನ್ನು ಉಪಯೋಗಿಸ್ತಾ ಇದ್ದಾನೆ. ನಾನು ಹೇಳ ಪ್ರಿಯರೇ, ಆದರೆ ಅವನಿಗಿಂತ ಶ್ರೇಷ್ಠವಾದ ಅಭಿಷೇಕ, ಕ್ರಿಸ್ತನ ಅಭಿಷೇಕ ನಮ್ಮ ಮೇಲಿದೆ. ದೇವರು ಅದು ನಮಗೆ ದಯಪಾಲಿಸಿದ್ದಾನೆ ಕ್ರಿಸ್ತನ ಮುಖಾಂತರ. ಮತ್ತಾಯ 10:1 ನೋಡಿ, ಅಲ್ಲಿ ಏನಿಡುತ್ತೆ, ಎಲ್ಲ ಅಶುದ್ಧಾತ್ಮಗಳ ಮೇಲೆ ನಿಮಗೆ ನಾನು ಬಲವನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಯಾವ ಕಾರಣಕ್ಕೂ ವಿಶ್ವಾಸಿಗಳು ಆತನ ತಂತ್ರಕ್ಕೆ ಆತನ ಬಲೆಯೊಳಗೆ ಬೀಳಬಾರದು. 1 ತಿಮೋತಿ 3:7 ಹೇಳುತ್ತೆ, ಇದಲ್ಲದೆ ಅವನು ಹೊರಗಿನವರಿಂದ ಒಳ್ಳೆಯವನೆನಿಸಿಕೊಂಡಿರಬೇಕು, ಇಲ್ಲದಿದ್ದರೆ ನಿಂದೆಗೆ ಗುರಿಯಾಗುವನು ಮತ್ತು ಸೈತಾನನ ಉರುಳಿನೊಳಗೆ ಸಿಕ್ಕಿಬಿದ್ದಾನು. ಅಂದರೆ ಮೋಸಕ್ಕೆ ಸಿಕ್ಕಿಬಿದ್ದಾನು, ಇಲ್ಲಾಂದರೆ ಮೋಸಗಾರನ ತಂತ್ರ ಬಲೆಯೊಳಗೆ ಬಿದ್ದು ಹೋಗುವನಾಗಿರ್ತಾನೆ. ಎಚ್ಚರ ಎಚ್ಚರ ವಚನ ನಮ್ಮನ್ನು ಎಚ್ಚರಿಸ್ತಾ ಇದೆ. ಮತ್ತು ಯೋಹಾನ 10:10 ಹೇಳುತ್ತೆ ಪ್ರಿಯರೇ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ನಾಶ ಮಾಡುವುದಕ್ಕೆ ಬರ್ತಾನಂತೆ. ಯೋಹಾನ 10:10 ಹೇಳ್ತಾ ಇದೆ. ಕಳ್ಳನಂತ ಯಾರಿಗೆ ಸ್ವಾಮಿ ಹೇಳಿದ್ರು? ಸೈತಾನ್ಗೆ ಹೇಳಿದ್ರು. ಕಳ್ಳನಿಗೆ ಯಾಕೆ ನೀವು ಬಾಗಿಲು ತೆರಬೇಕು? ನಿಮ್ಮ ಜೀವಿತವನ್ನು, ನಿಮ್ಮ ಮನೆಯನ್ನು, ನಿಮ್ಮ ಸಭೆಯನ್ನು ಎಚ್ಚರ ವಹಿಸಿ ಪ್ರಿಯರು. ಆದರೆ ಸ್ವಾಮಿ ಹೇಳ್ತಾರೆ, ನಾನು ಬಂದಿರೋದು ಸಮೃದ್ಧಿ ಜೀವ ಕೊಡಲು ಅಂತ ಹೇಳ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರ. ಅವನು ಯಾರಿಗೆಲ್ಲ ಮೋಸ ಮಾಡಿದ್ದಾನೆ ದೇವರ ಮಕ್ಕಳಿಗೆ, ಒಂದು ದಿನ ವಚನದಂತೆ ಪ್ರಕಟಣೆ 20:10 ಹೇಳುತ್ತೆ. ನೋಡುವ ಪ್ರಕಟಣೆ 20:10 ನೋಡುವ ಪ್ರಿಯರೇ, ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳು ಉರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯು ಕೂಡ ಇದ್ದಾರೆ. ಅವರ ಹಗಲಿರುಳು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ನಮಗೆ ಬೇಕಾ ಸ್ಥಳ? ನಿತ್ಯ ಜೀವ ಇದೆ, ಸಮಾಧಾನದ ಸ್ಥಳ ಇದೆ. ಮೋಸ ಹೋಗಬೇಡಿ ವಿಶ್ವಾಸಿಗಳೇ, ಮೋಸ ಹೋಗಬೇಡಿ, ಹೋಗಬೇಡಿ ಲೋಕದ ಪ್ರಕಾರ ಜೀವಿಸಬೇಡಿ. ಇವತ್ತು ನಾವು ರಕ್ಷಿಸಲ್ಪಟ್ಟಿದ್ದೇವೆ ಅಂದರೆ ತಂದೆ ದೇವರಿಗೆ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ದೇವರ ಐಕ್ಯದಲ್ಲಿ ನಾವು ಏನು ಮಾಡಬೇಕು? ಮಹಿಮೆಯನ್ನು ಸಲ್ಲಿಸೋರಾಗಿರಬೇಕು. ಡು ನಾಟ್ ಬಿ ಡಿಸೀವ್ಡ್. ಯಾವ ಕಾರಣಕ್ಕೂ ಮೋಸ ಹೋಗಬೇಡಿರಿ. ಯೇಸುವೇ ನಮ್ಮ ಒಡೆಯನಾಗಿದ್ದಾನೆ. ಹಾಲೆಲೂಯ. ಆತನು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ, ನಮ್ಮನ್ನು ತನ್ನ ಸ್ವಂತ ಮಕ್ಕಳನ್ನಾಗಿ ಮಾಡಿದ್ದಾನೆ. ಇವತ್ತು ಆತನೇ ನಮಗೆ ಒಡೆಯನು. ಜೀಸಸ್ ಈಸ್ ಲಾರ್ಡ್. ಆಮೆನ್.